ವಿನಯ ವಿಧೇಯ ರಾಮ ತೆಲುಗು ಚಿತ್ರದಲ್ಲಿ ಮತ್ತೊಂದು ದಾಖಲೆ ಬರೆಯಲು ಹೊರಟ ಸಿನಿಮಾ ಎಂದೇ ಖ್ಯಾತಿ ಪಡೆದಿದೆ. ಸಿನಿಮಾದ ಮುಹೂರ್ತ ಆರಂಭವಾಗಿನಿಂದಲೂ ಸುದ್ದಿಯಲ್ಲಿರುವ ವಿನಯ ವಿಧೇಯ ರಾಮ ಚಿತ್ರ ಇದೀಗ ಬಿಡುಗಡೆಗೆ ಸಿದ್ಧವಾಗಿದ್ದು ಕ್ಷಣಗಣನೆ ಆರಂಭವಾಗಿದೆ. ಈ ನಡುವೆ ಸಿನಿ ಪಂಡಿತರು ಚಿತ್ರದ ಸೋಲು ಗೆಲುವಿನ ಕುರಿತಂತೆ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಒಂದು ಮೂಲಗಳ ಪ್ರಕಾರ ಚಿತ್ರ ರಂಗಸ್ಥಳಂ ಗಳಿಕೆ ಕೂಡ ಮೀರಿಸಲಿದೆ ಎನ್ನಲಾಗ್ತಾ ಇದೆ. ವಿನಯ ವಿಧೇಯ ರಾಮ ದೇಶ ವಿದೇಶಗಳಲ್ಲೂ ತೆರೆ ಕಾಣ್ತಾ ಇದ್ದು, ಒಂದು ಮೂಲಗಳ ಪ್ರಕಾರ ಚಿತ್ರದ ಥಿಯೇಟರ್ ಹಕ್ಕು 90 ಕೋಟಿ ರೂಪಾಯಿಗೂ ಅಧಿಕ ಮಾರಾಟವಾಗಿದೆಯಂತೆ. ಹೀಗಾಗಿ ವಿನಯ ವಿಧೇಯ ರಾಮ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾವಾಗಿದೆ. ಅಂದ್ಹಾಗೆ ರಾಮಚರಣ್ ತೇಜ್ ಅವರ ಅಭಿನಯದ ರಂಗಸ್ಥಳಂ ಚಿತ್ರ ಕೂಡ ಈ ಹಿಂದೆ 90 ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು. ಬಾಕ್ಸ್ ಆಫೀಸ್ ನಲ್ಲಿ ಈ ಚಿತ್ರ 123 ಕೋಟಿ ರೂಪಾಯಿಗಳನ್ನು ಗಳಿಕೆ ಮಾಡಿ ಚಿಂದಿ ಉಡಾಯಿಸಿತ್ತು. ಇದೇ ರೀತಿ ವಿನಯ ವಿಧೇಯ ರಾಮ ಕೂಡ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲಿದೆ ಎಂಬ ಲೆಕ್ಕಾಚಾರ ಸಾಗಿದ್ದು, ಚಿತ್ರದ ಗೆಲುವು ಖಚಿತ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಅಂದ್ಹಾಗೆ ಚಿತ್ರದ ನಿರ್ದೇಶಕ ಬೋಯಿಪಾಟಿ ಶ್ರೀನು ವಿನಯ ವಿಧೇಯ ರಾಮ ಚಿತ್ರಕ್ಕಾಗಿ ಸಿಕ್ಕಾಪಟ್ಟೆ ಡೆಡಿಕೇಶನ್ ಹಾಕಿದ್ದು, ಚಿತ್ರದ ಹೀರೋ ರಾಮ್ಚರಣ್ಗೆ ಕೇವಲ 2 ತಿಂಗಳ ಸಮಯಾವಕಾಶ ನೀಡಿ ದೇಹದ ಮೇಕ್ ಓವರ್ ಸೂಚಿಸಿದ್ರಂತೆ. ರಾಮ್ಚರಣ್ ಕೂಡ ಚಿತ್ರಕ್ಕೆ 6 ಪ್ಯಾಕ್ ಪ್ರದರ್ಶಿಸಿದ್ದು, ದೇಹ ದಂಡಿಸಿ ಹೊಸ ಲುಕ್ ನಲ್ಲಿ ಕಂಗೊಳಿಸಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ AloTV ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.